ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತದ ಮಾತು ಕೇಳಿದ ಶೇಖ್ ಹಸೀನಾ ಕೆಟ್ರಾ? ಶೇಖ್ ಹಸೀನಾಗೆ ಅತಿ ಹೆಚ್ಚು ಬೆಂಬಲವನ್ನು ಕೊಡುವ ಮೂಲಕ ಭಾರತ ಬಾಂಗ್ಲಾದೇಶದ ಜನರ ಕಣ್ಣಲ್ಲಿ ವಿಲನ್ ಆಯ್ತಾ? ಇಂಥದೊಂದು ಪ್ರಶ್ನೆ ಹುಟ್ಟೋದಕ್ಕೆ ಕಾರಣವಾಗ್ತಾ ಇರೋದು ಬಾಂಗ್ಲಾದೇಶದ ಇವತ್ತಿನ ಪರಿಸ್ಥಿತಿ. 2 ವರ್ಷಗಳ ಹಿಂದೆ ಶ್ರೀಲಂಕಾ ಯಾವ ಪರಿಸ್ಥಿತಿಯನ್ನು ತಲುಪಿತೋ ಅದೇ ಸ್ಥಿತಿಗೆ ಈಗ ಬಾಂಗ್ಲಾ ಬಂದು ಮುಟ್ಟಿದೆ. ಹೇಗೆ ಶ್ರೀಲಂಕಾದ ಅಧ್ಯಕ್ಷ ರಾತ್ರೋರಾತ್ರಿ ದೇಶ ಬಿಟ್ಟು ಓಡಿ ಹೋಗಬೇಕಾಯ್ತೋ, ಹಾಗೆ ಬಾಂಗ್ಲಾದ ಪ್ರಧಾನಿ ಶೇಖ್ ಹಸೀನಾ ಕೂಡ ತಮ್ಮ ದೇಶದಿಂದ ಬಲವಂತವಾಗಿ ಹೊರದಬ್ಬಿಸಿಕೊಂಡು ಭಾರತದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಇಲ್ಲಿಂದ ಆಕೆ ಬ್ರಿಟನ್ಗೆ ಹೊರಟು ಹೋಗ್ತಾರೆ. ಆದರೆ ಇಲ್ಲಿ ಶೇಖ್ ಹಸೀನಾಗೆ ಇಂಥ ಪರಿಸ್ಥಿತಿ ಹೇಗೆ ಬಂತು? ಭಾರತದ ಮಾತು ಕೇಳಿದರೆ ಅವರು ಈ ದುಸ್ಥಿತಿಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇತ್ತ? ಶೇಖ್ ಹಸೀನಾ ಇಲ್ಲದ ಬಾಂಗ್ಲಾದೇಶ ಭಾರತದ ವಿಷಯದಲ್ಲಿ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ? ಭಾರತ ಅಲ್ಲಿ ಮಾಡಬೇಕಾಗಿರೋದೇನು? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೇ, ಶೇಖ್ ಹಸೀನಾ ಬಾಂಗ್ಲಾದೇಶದಿಂದ ಭಾರತಕ್ಕೆ ಪಲಾಯನ ಮಾಡಿ ಬಂದಿದ್ದಾರೆ. ನಿನ್ನೆ ಮಧ್ಯಾಹ್ನ ಅವರ ಹೆಲಿಕಾಪ್ಟರ್ ಭಾರತದ ಕಡೆಗೆ ಬರ್ತಿದೆ ಅನ್ನೋದು ಗೊತ್ತಾದ ಕೂಡಲೇ ಭಾರತೀಯ ವಾಯುಪಡೆ ಆಕೆಗೆ ರಕ್ಷಣೆ ಕೊಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತು. 2 ರಫೇಲ್ ಜೆಟ್ಟುಗಳು ಆಕಾಶ ಹಾರಿದ್ವು. ಅವು ಬಾಂಗ್ಲಾ ಗಡಿಯಲ್ಲಿ, ಅಂದರೆ ಶೇಖ್ ಹಸೀನಾ ಅವರಿದ್ದ ಹೆಲಿಕಾಪ್ಟರ್ ಬರ್ತಾ ಇದ್ದ ಹಾದಿಯಲ್ಲಿ ಅವರಿಗೆ ರಕ್ಷಣೆಯನ್ನು ಕಲ್ಪಿಸೋದಕ್ಕೆ ನಿಂತ್ಕೊಂಡು ರಾಡಾರ್ಗಳು ಆಕ್ಟಿವ್ ಆದವು. ಹಸೀನಾ ಹೆಲಿಕಾಪ್ಟರ್ ಹಾಗೂ ಆ ವಾಯುಮಾರ್ಗದ ಪ್ರತಿಯೊಂದು ಚಲನವಲನದ ಮೇಲೆ ಭಾರತೀಯ ವಾಯುಪಡೆ ಕಣ್ಣಿಟ್ಕೊಂಡು ಕೂತ್ಕೊಳ್ತು. ಹಸೀನಾ ಇರೋ ಹೆಲಿಕಾಪ್ಟರ್ ಭಾರತವನ್ನು ತಲುಪುವವರೆಗೆ ಯಾವ ಅನಾಹುತವೂ ಸಂಭವಿಸಬಾರದು, ಆಕೆ ಸೇಫ್ ಆಗಿ ಭಾರತದಲ್ಲಿ ಲ್ಯಾಂಡ್ ಆಗಬೇಕು, ಆ ಎಚ್ಚರಿಕೆಯನ್ನು ಸಂಪೂರ್ಣವಾಗಿ ತಗೊಂಡಿದ್ದು ಭಾರತೀಯ ವಾಯುಪಡೆ. ಆನಂತರ ಹಸೀನಾ ಹಾಗೂ ಅವರ ಸಹೋದರಿ ರೆಹಾನಾ ಇದ್ದ ಹೆಲಿಕಾಪ್ಟರ್ ಭಾರತೀಯ ಏರ್ಫೋರ್ಸ್ನ ಹಿಂಡನ್ ಏರ್ಬೇಸ್ ಅಲ್ಲಿ ಲ್ಯಾಂಡ್ ಆಯಿತು. ಅಲ್ಲಿ ರಕ್ಷಣಾ ಸಲಹೆಗಾರ ಅಜಿತ್ ದೋವಲ್ ಖುದ್ದು ಹಾಜರಿದ್ದು ಶೇಖ್ ಹಸೀನಾ ಅವರನ್ನ ಬರಮಾಡಿಕೊಂಡ್ರು. ಬಾಂಗ್ಲಾದೇಶದ ಪರಿಸ್ಥಿತಿಯ ಬಗ್ಗೆ, ಹಸೀನಾ ಅವರ ಮುಂದಿನ ನಡೆಯ ಬಗ್ಗೆ ಅವರ ಜೊತೆ ದೋವಲ್ ಸುಮಾರು 1 ಗಂಟೆ ಚರ್ಚೆ ನಡೆಸಿದರು. ಹಸೀನಾ ಅವರಿಗಿರೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಭಾರತ ಮಾಡಿತು. ಆನಂತರ ದೋವಲ್ ಎಲ್ಲ ವಿದ್ಯಮಾನಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಂಪುಟ ಸಮಿತಿಗೆ ವಿವರಿಸಿದರು. ಶೇಖ್ ಹಸೀನಾ ಭಾರತದಲ್ಲಿರೋದಕ್ಕೆ ಬಂದಿಲ್ಲ, ಆದರೆ ಅವರಿಲ್ಲಿ ಕೆಲ ದಿನಗಳ ಕಾಲ ಆಶ್ರಯವನ್ನು ತಗೋತಾ ಇದ್ದಾರೆ. ಅವರ ಮಗ ಲಂಡನ್ನಲ್ಲಿದ್ದಾರೆ. ಹಸೀನಾ ತಮಗೆ ರಾಜಕೀಯ ಆಶ್ರಯ ಕೊಡಿ ಅಂತ ಗ್ರೇಟ್ ಬ್ರಿಟನ್ಗೆ ಕೇಳಿಕೊಂಡಿದ್ದಾರೆ. ಬ್ರಿಟನ್ ಆಶ್ರಯ ಕೊಟ್ಟ ಕೂಡಲೇ ಅವರು ಭಾರತದಿಂದ ಬ್ರಿಟನ್ಗೆ ಶಿಫ್ಟ್ ಆಗ್ತಾರೆ. ಆನಂತರ ಮುಂದೆ ಕೂಡ ಅವರು ತಮ್ಮ ಶೇಷ ಜೀವನವನ್ನು ಅಲ್ಲೇ ಕಳೀತಾರೆ. ಆಕೆ ಇನ್ನು ಮುಂದೆ ಬಾಂಗ್ಲಾದ ರಾಜಕಾರಣದ ಕಡೆಗೆ ತಲೆ ಕೂಡ ಹಾಕೋದಿಲ್ಲ ಅಂತ ಆಕೆಯ ಮಗ ಬಿಬಿಸಿಗೆ ಕೊಟ್ಟ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಶೇಖ್ ಹಸೀನಾ ಕುಟುಂಬದ ಯಾರೂ ಕೂಡ ಬಾಂಗ್ಲಾ ರಾಜಕಾರಣಕ್ಕೆ ಬರೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಆದರೆ ಬರ್ತಾರಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗಬೇಕು. ಈ ಹಿಂದೆ ಶೇಖ್ ಹಸೀನಾ ಅವರ ತಂದೆ ಮುಜೀಬುರ್ ರೆಹಮಾನ್ ಹಾಗೂ ಅವರ ಇಡೀ ಕುಟುಂಬವನ್ನ ಬಾಂಗ್ಲಾದಲ್ಲಿ ನಡೆದ ಇಂಥದ್ದೇ ಒಂದು ಕ್ಷಿಪ್ರ ಕ್ರಾಂತಿಯಲ್ಲಿ ಕೊಂದು ಹಾಕಲಾಗಿತ್ತು. ಈಗ ಪುಣ್ಯ ಅಂದ್ರೆ ಅಂಥ ದುರ್ಘಟನೆ ಏನು ನಡೆದಿಲ್ಲ. ಶೇಖ್ ಹಸೀನಾ ಸುರಕ್ಷಿತವಾಗಲಿಂದ ಹೊರಬಂದಿದ್ದಾರೆ. ಇನ್ನು ತಮ್ಮ ತಂದೆ ಕುಟುಂಬ ಎಲ್ಲರನ್ನ ಕಳ್ಕೊಂಡ ನಂತರ ಕೂಡ ಬಾಂಗ್ಲಾಗೆ ಹೋಗಿ ಅಲ್ಲಿನ ಅಧಿಕಾರವನ್ನು ತಮ್ಮ ಕೈಗೆ ತಗೊಂಡಿದ್ದವರು ಹಸೀನಾ. ಅವರು ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಿ ಬಿಡ್ತಾರಾ? ಅವರ ಕುಟುಂಬದ ಯಾರೂ ಬಾಂಗ್ಲಾದೇಶದ ರಾಜಕಾರಣದಲ್ಲಿ ಇನ್ನು ಮುಂದೆ ಭಾಗವಹಿಸೋದಿಲ್ವಾ? ಇದೆಲ್ಲವನ್ನ ಈಗಲೇ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕೆ ಕಾಲಾನೇ ಉತ್ತರಿಸಬೇಕು. ಇನ್ನು ಅಲ್ಲಿ ಪ್ರತಿಭಟನೆಗಳು ಹೆಚ್ಚಾದಾಗ ಪ್ರಧಾನಿಗೆ ಸರ್ಕಾರಕ್ಕೆ ರಕ್ಷಣೆ ಕೊಡಬೇಕಾದ ಹಾಗೂ ಪ್ರತಿಭಟನಾಕಾರರನ್ನ ಹತ್ತಿಕ್ಕಬೇಕಾದ ಕೆಲಸವನ್ನ ಅಲ್ಲಿನ ಪೊಲೀಸರು ಹಾಗೂ ಸೇನೆ ಮಾಡಬೇಕಿತ್ತು. ಆದರೆ ಆ ಕೆಲಸ ಯಾಕಾಗಲಿಲ್ಲ? ಇಲ್ಲಿ ಅನುಮಾನಗಳು ಮೂಡೋದು ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥ ವಕಾರ್ ಉಜ್ ಜಮಾನ್ ಬಗ್ಗೆ. ಗೆಳೆಯರೆ, ಈ ಜನರಲ್ ಜಮಾನ್ ಪ್ರಧಾನಿ ಶೇಖ್ ಹಸೀನಾ ಅವರ ಅತ್ಯಾಪ್ತನಾಗಿ ಗುರುತಿಸಿಕೊಂಡಿದ್ದವನು. 2023ರಲ್ಲಿ ಆತನನ್ನು ಹಸೀನಾ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥನನ್ನಾಗಿ ಆಯ್ಕೆ ಮಾಡುವಾಗ ಭಾರತ ಆಕೆಗೊಂದು ಸಣ್ಣ ಎಚ್ಚರಿಕೆಯ ಮಾತನ್ನು ಹೇಳಿತ್ತಂತೆ. ಈ ಜನರಲ್ ಜಮಾನ್ ಪಾಕಿಸ್ತಾನ ಹಾಗೂ ಚೈನಾದ ಕಡೆಗೆ ಹೆಚ್ಚು ಒಲವು ಹೊಂದಿರೋ ಮನುಷ್ಯ. ಚೈನಾ ಜೊತೆ ನಿರಂತರ ಸಂಪರ್ಕ ಮತ್ತು ವಿಪರೀತ ಪ್ರೀತಿಯನ್ನ ಜಮಾನ್ ಹೊಂದಿದ್ದಾನೆ. ಹೀಗಾಗಿ ಆತನ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ ಅಂತ ಭಾರತ ಬಾಂಗ್ಲಾದ ಪ್ರಧಾನಿಗೆ ಹೇಳಿತ್ತು. ಆದರೆ ಶೇಖ್ ಹಸೀನಾ ಈ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿಬಿಟ್ರು. ಯಾಕೆಂದ್ರೆ ಆಕೆಯ ಕಣ್ಣಿಗವತ್ತು ಚೈನಾ ದೊಡ್ಡ ಶತ್ರುವಿನ ಹಾಗೆ ಕಾಣ್ತಾ ಇರಲಿಲ್ಲ. ಹೀಗಾಗಿ ಜನರಲ್ ಜಮಾನ್ನನ್ನು ಹಸೀನಾ ವಿಪರೀತವಾಗಿ ನಂಬಿದರು. ಗೆಳೆಯರೆ, ಬಾಂಗ್ಲಾದ ಪ್ರಧಾನಿ ಶೇಖ್ ಹಸೀನಾ, ಬಾಂಗ್ಲಾದೇಶ, ಭಾರತ ಮತ್ತು ಚೈನಾಗಳ ಸಂಬಂಧ ಹೇಗೆ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದರೆ ಬಾಂಗ್ಲಾದ ರಾಜಕಾರಣವನ್ನು ಕೂಡ ಅರ್ಥ ಮಾಡ್ಕೋಬೇಕು. ಬಾಂಗ್ಲಾದೇಶ ಅನ್ನೋದು ಪ್ರತ್ಯೇಕಗೊಳ್ಳೋದಕ್ಕೆ ಶೇಖ್ ಮುಜೀಬುರ್ ರೆಹಮಾನ್ ಕಾರಣ ಆಗ್ತಾರೆ. ಹೀಗಾಗಿ ಆತನನ್ನು ಬಂಗಬಂಧು ಅಂತ ಕರೆಯಲಾಗುತ್ತೆ. ಈ ಮುಜೀಬುರ್ ರೆಹಮಾನ್ ರಷ್ಯಾ ಹಾಗೂ ಭಾರತದ ಜೊತೆ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡಿದ್ರು. ಹೀಗಾಗಿ ಭಾರತ ಬಾಂಗ್ಲಾ ವಿಭಜನೆಗೆ ದೊಡ್ಡ ಪ್ರಮಾಣದ ಸಹಾಯವನ್ನು ಮಾಡಿತು. ಬಾಂಗ್ಲಾ ವಿಭಜನೆ ಆಯಿತು, ಮುಜೀಬುರ್ ರೆಹಮಾನ್ ಹೊಸ ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡ್ರು. ಆದರೆ
ಅಂದ್ರೆ ಅವರು ಹೆಚ್ಚು ದಿನ ಅಧಿಕಾರದಲ್ಲಿರುವುದಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಸೇನಾ ದಂಗೆ ಆಯಿತು. ಪಾಕಿಸ್ತಾನ ಬೆಂಬಲಿತ ಪಡೆಗಳು, ಜಮಾತ್ ಇ ಇಸ್ಲಾಮಿ ಸಂಘಟನೆ ಹಾಗೂ ಸೇನೆ ಎಲ್ಲ ಸೇರಿಕೊಂಡು ಬಂಗಬಂಧು ಮುಜೀಬುರ್ ರೆಹಮಾನ್ ಅವರನ್ನು ಅವರದ್ದೇ ಮನೆಯಲ್ಲಿ ಬರ್ಬರವಾಗಿ ಅವರ ಕುಟುಂಬದ ಸಮೇತ ಕೊಂದು ಹಾಕಿದವು. ಬಾಂಗ್ಲಾದ ಆಡಳಿತವನ್ನು ಸೇನೆ ತನ್ನ ಕೈಗೆ ತಗೊಳ್ತು. ಸೇನಾ ಮುಖ್ಯಸ್ಥ ಜಿಯಾವುರ್ ರೆಹಮಾನ್ ಬಾಂಗ್ಲಾದ ಸರ್ವಾಧಿಕಾರಿಯಾದ. ಇದೆಲ್ಲ ನಡೆದಾಗ ಹಸೀನಾ ವಿದೇಶಗಳಲ್ಲಿದ್ದರು. ಅಲ್ಲಿಂದ ಆಕೆ ಭಾರತಕ್ಕೆ ಬಂದರು. ಭಾರತ ಆಕೆಗೆ ಆಶ್ರಯವನ್ನು ಕೊಡ್ತು. ಮುಂದೆ ಆಕೆಯನ್ನು ಸರಿಯಾದ ಸಮಯಕ್ಕೆ ಬಾಂಗ್ಲಾದೇಶಕ್ಕೆ ಕಳುಹಿಸಿಕೊಡಲಾಯಿತು. ಅಲ್ಲಿ ಅವಾಮಿ ಲೀಗ್ ನಾಯಕತ್ವವನ್ನು ಈ ಹಸೀನಾ ವಹಿಸಿಕೊಂಡ್ರು. ಅಷ್ಟೊತ್ತಿಗೆ ಜಿಯಾವುರ್ ರೆಹಮಾನ್ ಕೂಡ ಇರಲಿಲ್ಲ. ಆತನ ಪತ್ನಿ ಖಲೀದಾ ಜಿಯಾ ಫೀಲ್ಡ್ಗಿಳಿದಿದ್ರು. ಮುಂದೆ ಖಲೀದಾ ಹಾಗೂ ಹಸೀನಾ ನಡುವೆ ಅಧಿಕಾರಕ್ಕಾಗಿ ಪೈಪೋಟಿ ಶುರುವಾಯಿತು. ಖಲೀದಾ ಪರ ಮೊದಲಿಂದಲೂ ಅಮೆರಿಕಾ ಇತ್ತು. ಈಗ ಹಸೀನಾ ಪರ ರಷ್ಯಾ ಹಾಗೂ ಭಾರತಗಳು ನಿಂತ್ಕೊಂಡಿದ್ವು. ಅಲ್ಲಿ ಖಲೀದಾ ಹಸೀನಾ ಅಧಿಕಾರ ಸಮರ ಮುಂದುವರಿತಾ ಹೋಯಿತು. ಒಮ್ಮೆ ಖಲೀದಾ ಪ್ರಧಾನಿಯಾದರೆ ಇನ್ನೊಮ್ಮೆ ಹಸೀನಾ. ಇನ್ನು ಇಲ್ಲಿ ಭಾರತ ಹಸೀನಾ ಪರ ಯಾಕೆ ನಿಂತ್ಕೊಳ್ತು ಗೆಳೆಯರೆ, ಖಲೀದಾ ಆಡಳಿತಾವಧಿ ಅನ್ನೋದು ಭಾರತದ ಪಾಲಿಗೆ ಒಳ್ಳೆಯ ದಿನಗಳನ್ನು ಕೊಡ್ತಾ ಇರಲಿಲ್ಲ. ಆಕೆ ಪಾಕಿಸ್ತಾನದ ಜೊತೆ ಅತ್ಯುತ್ತಮ ಬಾಂಧವ್ಯವನ್ನು ಇಟ್ಕೊಂಡಿದ್ರು. ಪಾಕ್ ಅಮೆರಿಕ ಬಾಂಗ್ಲಾ ಸಿಂಡಿಕೇಟ್ ಅಲ್ಲಿ ಕೆಲಸ ಮಾಡ್ತಾ ಇತ್ತು. ಹೀಗಾಗಿ ಖಲೀದಾ ಜಿಯಾ ಆಡಳಿತಾವಧಿಯಲ್ಲಿ ಭಾರತ ಬಾಂಗ್ಲಾ ಗಡಿ ಯಾವಾಗಲೂ ಉದ್ವಿಗ್ನಗೊಳ್ಳುತ್ತಲೇ ಹೋಗ್ತಾ ಇತ್ತು. ಅಲ್ಲಿಂದ ಭಯೋತ್ಪಾದಕರು ಭಾರತಕ್ಕೆ ನುಗ್ಗೋದು ಹೆಚ್ಚಾಗ್ತಾ ಇತ್ತು. ಗಡಿಯಲ್ಲಿ ನಮ್ಮ BSF ಪಡೆಗಳ ಮೇಲೆ ನಿರಂತರ ದಾಳಿಗಳು ನಡೀತಾ ಇದ್ವು. ಸ್ಮಗ್ಲಿಂಗು, ಇನ್ಫಿಲ್ಟ್ರೇಷನ್ನು ಇದೆಲ್ಲ ಕೂಡ ಹೆಚ್ಚಾದದ್ದು ಖಲೀದಾ ಅವರ ಅವಧಿಯಲ್ಲಿ, ಮತ್ತು ಅದಕ್ಕೆ ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿಯ ಸರ್ಕಾರ ನೇರ ಕುಮ್ಮಕ್ಕನ್ನು ಕೂಡ ಕೊಡ್ತಾ ಇತ್ತು. ಇಲ್ಲಿ ಸಂಬಂಧ ಸುಧಾರಣೆಗೆ ಭಾರತ ಏನೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯನೇ ಆಗಲಿಲ್ಲ. ಆದರೆ ಹಸೀನಾ ಅವಧಿಯಲ್ಲಿ ಭಾರತಕ್ಕೆ ಇಂಥ ಸಮಸ್ಯೆಗಳಿರ್ತಿರಲಿಲ್ಲ. ಅಲ್ಲಿ ಪಾಕಿಸ್ತಾನ ಅನ್ನೋದು ಭಾರತ ಹಾಗೂ ಬಾಂಗ್ಲಾ ಎರಡೂ ದೇಶಗಳಿಗೆ ಸಮಾನ ಶತ್ರು ಅನ್ನೋದನ್ನು ಹಸೀನಾ ಅರ್ಥ ಮಾಡಿಕೊಂಡಿದ್ರು. ಹೀಗಾಗಿ ಭಾರತ ಅಲ್ಲಿ ಖಲೀದಾ ಬದಲಿಗೆ ಹಸೀನಾನೇ ಇರಲಿ ಅಂತ ಬಯಸ್ತಾ ಇತ್ತು. ಆಕೆಯ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ತಾ ಇತ್ತು. ಹಸೀನಾ ಪ್ರಧಾನಿಯಾಗಿದ್ದಾಗ ಭಾರತ ಬಾಂಗ್ಲಾದೇಶಕ್ಕೆ ಸಾಕಷ್ಟು ಸಹಾಯಗಳನ್ನು ಕೂಡ ಮಾಡ್ತಾ ಹೋಯಿತು. ಇನ್ನು ಹಸೀನಾ ಅಮೆರಿಕಾ ಜೊತೆಗಿನ ಸಂಬಂಧಗಳನ್ನು ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಹೋಗಲಿಲ್ಲ. ಅಲ್ಲಿ ಅಮೆರಿಕ ಸೇಂಟ್ ಮಾರ್ಟಿನ್ ದ್ವೀಪಗಳನ್ನು ಬಯಸ್ತಾ ಇತ್ತು ಅನ್ನೋ ಮಾತಿದೆ. ಈ ದ್ವೀಪಗಳು ತಮ್ಮ ಕೈಗೆ ಸಿಕ್ಕರೆ ಬಂಗಾಳಕೊಲ್ಲಿಯಲ್ಲಿ ಒಂದು ಏರ್ ಬೇಸ್ ಮಾಡ್ಕೊಳ್ಳೋ ಇರಾದೆ ಅಮೆರಿಕದ್ದು. ಆದರೆ ಅದನ್ನು ಕೊಡೋದಕ್ಕೆ ಹಸೀನಾ ಸರ್ಕಾರ ಸಿದ್ಧ ಇರಲಿಲ್ಲ. ಅವರು ಭಾರತ ಮತ್ತು ಚೈನಾಗಳ ಜೊತೆ ಸಂಬಂಧಗಳನ್ನು ತುಂಬ ಚೆನ್ನಾಗಿಟ್ಕೋತಾ ಹೋದರು. ಹಾಗೆ ಭಾರತ ಚೈನಾ ನಡುವಿನ ಪೈಪೋಟಿಯನ್ನು ಕೂಡ ಹಸೀನಾ ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾ ಹೋದರು. ಆಯುಧಗಳ ಬತ್ತಳಿಕೆಯನ್ನು ಚೈನಾ ಮೂಲಕ ತುಂಬಿಕೊಂಡ್ರು. ಚೈನಾಗೊಂದಷ್ಟು ಬಂದರುಗಳನ್ನು ಬಿಟ್ಟುಕೊಟ್ರು. ಚೈನಾದಿಂದ ಸಾಲನೂ ತಂದರು. ಹಾಗೆ ಚೈನಾನ ತೋರಿಸಿ ಭಾರತದಿಂದ ಕೂಡ ಹಸೀನಾ ಸಾಕಷ್ಟು ಲಾಭ ಮಾಡಿಕೊಳ್ತಾ ಹೋದರು. ಆದರೆ ಭಾರತಕ್ಕೆ ಬಾಂಗ್ಲಾ ಗಡಿಗಳ ದೃಷ್ಟಿಯಿಂದ ಅಲ್ಲಿ ಪಾಕಿಸ್ತಾನದ ಪರ ವಾಲದ ಒಂದು ಸರ್ಕಾರ ಬೇಕಾಗಿತ್ತು. ಹೀಗಾಗಿ ಭಾರತ ಬಾಂಗ್ಲಾಗೆ ಅಗತ್ಯ ಮೀರಿ ಸಹಾಯವನ್ನು ಮಾಡ್ತಾ ಹೋಯಿತು. ಇದು ಕೂಡ ಅಲ್ಲಿನ ಜಮಾತ್ ಹಾಗೂ ಇಸ್ಲಾಮಿಕ ಕಟ್ಟರ್ವಾದಿಗಳ ಕೆಂಗಣ್ಣಿಗೆ ಗುರಿಯಾಗ್ತಾ ಇತ್ತು. ಜೊತೆಗೆ ಚೈನಾ ಕೂಡ ಇರಿಸುಮುರುಸಿಗೊಳಗಾಗ್ತಾ ಹೋಯಿತು. ಇಲ್ಲಿ ಬಾಂಗ್ಲಾದೇಶ ಭಾರತದ ಜೊತೆಗೂ ಒಂದಷ್ಟು ಒಪ್ಪಂದಗಳನ್ನು ಮಾಡಿಕೊಳ್ತು. ಅದಾನಿ ಕಂಪನಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದಾಯಿತು. ಬಾಂಗ್ಲಾದ ಕೆಲ ಬಂದರುಗಳನ್ನು ಭಾರತ ಅಭಿವೃದ್ಧಿಪಡಿಸೋದಕ್ಕೆ ಮುಂದಾಯಿತು. ಇದು ಚೈನಾಗೆ ಆ ಭಾಗದಲ್ಲಿ ಒಂದಷ್ಟು ಆತಂಕಕ್ಕೆ ತಲೆಬಿಸಿಗೆ ಕೂಡ ಕಾರಣ ಆಗ್ತಾ ಹೋಯಿತು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದರೆ, ಕಳೆದ 2 ವರ್ಷಗಳ ಹಿಂದೆ ಮಾಲ್ಡೀವ್ಸಲ್ಲಿ ಇಂಡಿಯಾ ಔಟ್ ಕ್ಯಾಂಪೇನ್ ಮೂಲಕ ಅಲ್ಲಿನ ಸರ್ಕಾರವನ್ನು ಕೆಡುವುದರಲ್ಲಿ ಅಲ್ಲಿ ಇಸ್ಲಾಮಿಸ್ಟ್ಗಳು ಪಾಕಿಸ್ತಾನ ಮತ್ತು ಚೈನಾ ಬೆಂಬಲಿತ ಕ್ಯಾಂಪೇನ್ಗೆ ಸಾಧ್ಯ ಆಯಿತಲ್ಲ, ಅದನ್ನೇ ಬಾಂಗ್ಲಾದಲ್ಲಿ ಕೂಡ ಶುರು ಮಾಡೋದಕ್ಕೊಂದು ಪ್ಲಾನ್ ಸಿದ್ಧ ಆಯಿತು. ಕಳೆದ ಡಿಸೆಂಬರ್ ಹೊತ್ತಿಗಾಗಲೇ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಆದವು. ಅಷ್ಟರಲ್ಲಲ್ಲಾಗಲೇ ಚುನಾವಣೆಗಳು ಘೋಷಣೆಯಾಗಿ ಅಲ್ಲಿನ ಪ್ರತಿಪಕ್ಷಗಳ ಪೂರ್ಣ ಪಾಲುದಾರಿಕೆ ಇಲ್ಲದೆ ಮತ್ತೆ ಅವಾಮಿ ಲೀಗ್ ಅಲ್ಲಿ ಚುನಾವಣೆಗಳನ್ನು ನಡೆಸಿ ಚುನಾವಣೆಗಳಲ್ಲಿ ಗೆದ್ದು ಬಂದು ಸರ್ಕಾರನ ಕೂಡ ರಚನೆ ಮಾಡ್ತು. ಆಗ ಇಂಡಿಯಾ ಔಟ್ ಕ್ಯಾಂಪೇನ್ ಮತ್ತಷ್ಟು ಹೆಚ್ಚಾಯಿತು. ಅದಕ್ಕೆ ಚೈನಾದ ಬೆಂಬಲನೂ ಇತ್ತು. ಜೊತೆಗೆ ಅಲ್ಲಿನ ಸರ್ಕಾರವನ್ನು, ಅಂದರೆ ಹಸೀನಾ ಸರ್ಕಾರವನ್ನು ಕೆಡುವುದಕ್ಕೆ ಅಮೆರಿಕ ಕೂಡ ಅಲ್ಲಿ ವಿಪರೀತ ಪ್ರಮಾಣದಲ್ಲಿ ಸಪೋರ್ಟ್ ಮಾಡ್ತು. ಇಂಡಿಯಾ ಔಟ್ ಅನ್ನೋದು ಒಂದು ನೆಪ ಆಯಿತು. ಹಸೀನಾ ಸರ್ಕಾರವನ್ನು ಕೆಡುವುದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಕೂಡ ಅಲ್ಲಿ ನಡೆದು ಹೋದವು. ಆದರೆ ಈ ಹಂತದಲ್ಲೇ ಭಾರತ ಎಲ್ಲೋ ಯಾಮಾರತ ಅನ್ನೋ ಅನುಮಾನ ನಮ್ಮನ್ನು ಕಾಡದೇ ಇರುವುದಿಲ್ಲ. ಗೆಳೆಯರೆ, ಇಲ್ಲಿ ಕೂಡ ಕಳೆದ ವರ್ಷ ಬಾಂಗ್ಲಾದಲ್ಲಿ ಹಸೀನಾ ವಿರೋಧಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋದನ್ನು ಭಾರತ ಗಮನಿಸೋದಕ್ಕೆ ಹೋಗಲಿಲ್ಲ. ಯಾವ ನಾಯಕನಿಗೆ ತನ್ನದೇ ದೇಶದಲ್ಲಿ ಜನಬೆಂಬಲ ಇರೋದಿಲ್ವೋ ಅಂಥ ನಾಯಕ ಅಲ್ಲಿ ಮಿತ್ರ ದೇಶಗಳ ಹಿತಾಸಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಕಾಪಾಡಲಾರ. ಬಾಂಗ್ಲಾದೇಶದಲ್ಲಿ ಅದೇ ಆಯಿತು. ಶೇಖ್ ಹಸೀನಾ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಶುರುವಾಗ್ತಾ ಇರೋ ಆ್ಯಂಟಿ ಇನ್ಕಂಬೆನ್ಸಿಯನ್ನು ಭಾರತ ಗುರುತಿಸೋದರಲ್ಲಿ ವಿಫಲವಾದಂತೆ ಕಾಣ್ತಾ ಇದೆ. ಅಥವಾ ಭಾರತ ತನ್ನ ಸ್ನೇಹ ಧರ್ಮವನ್ನು ನಿಭಾಯಿಸ್ತಾ ಹಸೀನಾ ಸರ್ಕಾರಕ್ಕೆ ಬೇಕಾದ ಎಲ್ಲ ಸಹಾಯವನ್ನು ಮಾಡ್ತಾ ಅಲ್ಲಿ
ತನ್ನ ಲಾಭಗಳ ಕಡೆಗೆ ಕೂಡ ಹೆಚ್ಚು ಗಮನ ಕೊಟ್ಟಂತೆ ಕಾಣ್ತಾ ಇದೆ. ಅದೇನಾಯ್ತು ಅಂದ್ರೆ, ಹಸೀನಾ ವಿರೋಧಿಗಳು ಈ ಸರ್ಕಾರ ಭಾರತದ ಕೈಗೊಂಬೆ ತರ ವರ್ತಿಸ್ತಾ ಇದೆ ಅನ್ನೋ ಅಪಪ್ರಚಾರವನ್ನು ಶುರು ಮಾಡಿದ್ರು. ಭಾರತದ ಹಸ್ತಕ್ಷೇಪ ಬಾಂಗ್ಲಾದಲ್ಲಿ ಹೆಚ್ಚಾಗ್ತಾ ಇದೆ ಅನ್ನೋ ಕೂಗೆಬ್ಬಿಸಿದ್ರು. ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನ್ ಅಲ್ಲಿ ಶುರುವಾಯಿತು. ಇಲ್ಲಿ ಚೈನಾ ಕೈಗೊಂಬೆ ಅಂತಂದ್ರೆ ಏನು ಸಮಸ್ಯೆ ಆಗುವುದಿಲ್ಲ, ಆದರೆ ಭಾರತದ ಕೈಗೊಂಬೆ ಅಂದ ಕೂಡಲೇ ಅಲ್ಲಿನ ಇಸ್ಲಾಮಿಸ್ಟ್ ಮೂಲಭೂತವಾದಿಗಳಿಗೆ ಉರಿ ಶುರುವಾಗುತ್ತೆ. ಅದು ಬಾಂಗ್ಲಾದಲ್ಲೂ ಆಯಿತು. ಇನ್ನು ನಿರುದ್ಯೋಗದಂತಹ ಸಮಸ್ಯೆಗಳನ್ನು ಗಮನಿಸೋದ್ರಲ್ಲಿ ಹಸೀನಾ ವಿಫಲರಾದರು. ವಿರೋಧಿಗಳನ್ನ ಮಟ್ಟ ಹಾಕೋದ್ರಲ್ಲಿ ಹೆಚ್ಚು ಆಸಕ್ತಿ ತೋರ್ತಾ ಹೋದರು. ಅಲ್ಲಿನ ಉದ್ಯಮಿಗಳನ್ನ ವಿಶ್ವಾಸಕ್ಕೆ ತಗೊಳ್ಳೋದ್ರಲ್ಲಿ ಫೇಲ್ ಆದರು. ಇದೆಲ್ಲ ಕೂಡ ಹಸೀನಾ ವಿರುದ್ಧ ಒಂದು ಅಸಮಾಧಾನ ಬೆಳೆಯೋದಕ್ಕೆ ಕಾರಣವಾಗ್ತಾ ಹೋಯಿತು. ಇದರ ಜೊತೆಗೆ ಅವಾಮಿ ಲೀಗ್ ಕಾರ್ಯಕರ್ತರಿಗೆ ಲಾಭ ಆಗೋ ತರದ ರಿಸರ್ವೇಷನ್ ಪಾಲಿಸಿ ತಂದದ್ದು ವಿದ್ಯಾರ್ಥಿಗಳು ಹಾಗೂ ನಿರುದ್ಯೋಗಿಗಳು ಸಿಡಿದೇಳೋ ಹಾಗೆ ಮಾಡ್ತು. ಹೀಗೆ ಅಲ್ಲಿ ಚಿಕ್ಕದೊಂದು ಕಿಡಿ ಕಾಣಿಸ್ಕೊಳ್ತಿದ್ದ ಹಾಗೆ ವಿದೇಶಿ ಶಕ್ತಿಗಳು, ಒಳಗಿನ ವಿರೋಧಿಗಳು ಎಲ್ಲ ಒಂದಾದ್ರು, ಕಿಡಿಯನ್ನು ಕಾಳ್ಗಿಚ್ಚು ಮಾಡಿದ್ರು. ಬಾಂಗ್ಲಾ ಈಗ ಹೊತ್ತಿ ಉರಿತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದ ಪರ ನಿಲ್ಲಬೇಕಿದ್ದ ಸೇನಾ ಮುಖ್ಯಸ್ಥ ವಕಾರ್ ಉಜ್ ಜಮಾನ್ ಉರಿತಿರೋ ಬೆಂಕಿಯಲ್ಲಿ ಬೀಡಿ ಹಚ್ಚಿಕೊಳ್ಳೋದಕ್ಕೆ ಮುಂದಾದ. ಆತನ ಬಗ್ಗೆನೇ ಭಾರತ ಈ ಹಿಂದೆ ಶೇಖ್ ಹಸೀನಾಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು, ಆದರೆ ಆಕೆ ಕೂಡ ಭಾರತದ ಮಾತನ್ನು ಅವತ್ತು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಈಗ ಅದೇ ಸೇನಾ ಮುಖ್ಯಸ್ಥ ಪ್ರಧಾನಿಗೆ ತಕ್ಷಣ ದೇಶ ಬಿಟ್ಟು ಹೋಗಿ ಅಂತ ಒತ್ತಡವನ್ನು ಹೇರಿದ್ದಾನೆ. ಹಿಂದಿನ ಘಟನೆಗಳ ಅನುಭವ ಆಯಿತು ನೋಡಿ, ಶೇಖ್ ಹಸೀನಾ ತಡ ಮಾಡೋದಕ್ಕೆ ಹೋಗಲಿಲ್ಲ, ಆಕೆ ಬಾಂಗ್ಲಾದಿಂದ ಭಾರತಕ್ಕೆ ಬಂದು ಬಿಟ್ಟಿದ್ದಾರೆ. ಹಾಗೆ ಆಕೆ ರಾಜೀನಾಮೆ ಕೊಟ್ಟು ತಕ್ಷಣ ಅಲ್ಲಿಂದ ಹೊರಟು ಬರುವುದರಲ್ಲಿ ಆಕೆಯ ಮಗನ ಸಲಹೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಈಗ ಶೇಖ್ ಹಸೀನಾ ಬಾಂಗ್ಲಾದೇಶದಲ್ಲಿಲ್ಲ, ಆಕೆಗೆ ಭಾರತ ಆಶ್ರಯ ಕೊಟ್ಟಿದೆ. ಭಾರತದಲ್ಲಿ ಆಕೆ ಆಶ್ರಯ ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ಬಾಂಗ್ಲಾದೇಶದಲ್ಲಿನ ಶೇಖ್ ಹಸೀನಾ ವಿರೋಧಿಗಳು ಭಾರತದ ವಿರುದ್ಧ ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಈ ಹಂತದಲ್ಲಿ ಭಾರತ ಏನು ಮಾಡಬೇಕು ಗೆಳೆಯರೇ? ಬಾಂಗ್ಲಾದೇಶದಲ್ಲಿನ ರಾಜಕೀಯ ಅಸ್ಥಿರತೆ, ದಂಗೆಗಳು, ಅಶಾಂತಿ ಇದೆಲ್ಲ ಇಲ್ಲಿಗೆ ನಿಂತು ಹೋಗೋದಿಲ್ಲ, ಅದು ಇನ್ನಷ್ಟು ದಿನಗಳವರೆಗೆ ಮುಂದುವರಿಯುತ್ತೆ. ಜೊತೆಗೆ ಅಲ್ಲಿ ವಿದೇಶಿ ಶಕ್ತಿಗಳ ಹಸ್ತಕ್ಷೇಪ ಕೂಡ ಇನ್ನು ಮುಂದೆ ಹೆಚ್ಚಾಗ್ತಾ ಹೋಗುತ್ತೆ. ಇದರ ಜೊತೆಗೆ ಬಾಂಗ್ಲಾ ಈಗಾಗಲೇ ವಿಪರೀತ ಪ್ರಮಾಣದಲ್ಲಿ ಸಾಲ ಮಾಡಿಕೊಂಡಿದೆ. ಶ್ರೀಲಂಕಾದ ಹಾಗೆ, ಮಾಲ್ಡೀವ್ಸ್ನ ಹಾಗೆ, ಪಾಕಿಸ್ತಾನದ ಹಾಗೆ ಬಾಂಗ್ಲಾದೇಶ ಕೂಡ ಸಾಲದ ಸುಳಿಯಲ್ಲಿ ಮುಳುಗುವ ಸ್ಥಿತಿಯನ್ನು ತಲುಪಿದೆ. ಈ ಹಂತದಲ್ಲಿ ಪ್ರತಿಭಟನಾಕಾರರ ಎಲ್ಲ ಸಮಸ್ಯೆಗಳನ್ನು ಈಡೇರಿಸೋದಕ್ಕೆ ಅಲ್ಲಿನ ಸೇನೆಗೆ ಕೂಡ ಸಾಧ್ಯ ಆಗದೇ ಇರಬಹುದು. ಆದರೆ ಈ ಪ್ರತಿಭಟನೆಗಳ ಹಿಂದೆ ಸರ್ಕಾರವನ್ನು ಪದಚ್ಯುತಗೊಳಿಸುವ, ರೆಜಿಮ್ ಚೇಂಜ್ ಮಾಡುವ ಉದ್ದೇಶ ಇತ್ತು. ಆ ಉದ್ದೇಶ ಸಫಲವಾಗಿರೋ ಕಾರಣದಿಂದ ಪ್ರತಿಭಟನೆಗಳಿಗೆ ಆಗ್ತಾ ಇದ್ದ ಫಂಡಿಂಗ್ ಅಂತೂ ಇನ್ನು ಮುಂದಿನ ದಿನಗಳಲ್ಲಿ ನಿಂತು ಹೋಗುತ್ತೆ. ಈ ಕಾರಣಕ್ಕೆ ಪ್ರತಿಭಟನೆಗಳಲ್ಲಿ ಕಡಿಮೆ ಕೂಡ ಆಗಬಹುದು. ಇನ್ನು ಭಾರತ, ಶೇಖ್ ಹಸೀನಾಗೆ ಇಷ್ಟು ದಿನಗಳ ಕಾಲ ಭಾರತ ಬೆಂಬಲವನ್ನು ಕೊಟ್ಟಿತ್ತು ಅನ್ನೋ ಆಕ್ರೋಶ ಅಲ್ಲಿನ ಜನರಲ್ಲಿದೆ. ಜೊತೆಗೆ ಈಗ ಶೇಖ್ ಹಸೀನಾಗೆ ಭಾರತ ಆಶ್ರಯ ಕೊಟ್ಟಿದೆ ಅನ್ನೋ ಸಿಟ್ಟು ಕೂಡ ಇದೆ. ಹೀಗಾಗಿ ಸಹಜವಾಗಿ ಒಂದು ಭಾರತ ವಿರೋಧಿ ಮನಸ್ಥಿತಿ ಭುಗಿಲೆದ್ದಿರೋದು ಕಾಣ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಬಾಂಗ್ಲಾದ ರಾಜಕೀಯ ಪರಿಸ್ಥಿತಿಗಳಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಭಾರತ ಪ್ರಯತ್ನ ಪಟ್ಟರೆ ಅದು ಮುಂದಿನ ದಿನಗಳಲ್ಲಿ ಭಾರತ ವಿರೋಧಿ ಮನಸ್ಥಿತಿಯನ್ನು ಅಲ್ಲಿ ಮತ್ತಷ್ಟು ಹೆಚ್ಚು ಮಾಡುವ ಸಾಧ್ಯತೆ ಇರುತ್ತೆ. ಜೊತೆಗೆ ವಿದೇಶಿ ಶಕ್ತಿಗಳು ಹಾಗೂ ಚೀನಾ ಕೂಡ ಬಾಂಗ್ಲಾ ಜನರ ಮನಸ್ಸಲ್ಲಿ ಭಾರತವನ್ನು ವಿಲನ್ ಮಾಡುವ ಪ್ರಯತ್ನಗಳನ್ನು ಮತ್ತಷ್ಟು ಹೆಚ್ಚು ಮಾಡ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಭಾರತ ಮಾಡಬಹುದಾದ ಒಂದೇ ಒಂದು ದೊಡ್ಡ ಕೆಲಸ ಅಂದರೆ ಬಾಂಗ್ಲಾ ಮತ್ತು ಭಾರತದ ಗಡಿಯನ್ನು ಮುಚ್ಚಿ ಅಲ್ಲಿ ಗಸ್ತನ್ನು ಹೆಚ್ಚು ಮಾಡಿ ಯಾವುದೇ ಬಾಂಗ್ಲಾದೇಶಿ ಕೂಡ ಅಕ್ರಮವಾಗಿ ಭಾರತದ ಒಳಗೆ ನುಸುಳದ ಹಾಗೆ ನೋಡಿಕೊಳ್ಳುವ ಕೆಲಸವನ್ನು ಭಾರತ ಈ ತಕ್ಷಣಕ್ಕೆ ಮಾಡಬೇಕಾಗತ್ತೆ. ಹಾಗೆ ಈಗಾಗಲೇ ಭಾರತಕ್ಕೆ ಬಂದು ಇಲ್ಲಿ ತಳ ಊರ್ತಾ ಇರೋ ಬಾಂಗ್ಲಾ ಅಕ್ರಮ ವಲಸಿಗರೇನಿದ್ದಾರೆ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಇಲ್ಲಿಂದ ಎತ್ತಿ ಆಚೆಗೆ ಹಾಕೋ ಕೆಲಸವನ್ನು ಕೂಡ ಭಾರತ ತಕ್ಷಣ ಮಾಡಬೇಕು. ಸಾಧ್ಯವಾದರೆ ಇನ್ನು ಮುಂದೆ ಬಾಂಗ್ಲಾದೇಶದಲ್ಲಿ ದೌರ್ಜನ್ಯಗಳಿಗೆ, ಹಲ್ಲೆಗಳಿಗೆ ಒಳಗಾಗುವ ಅಲ್ಲಿನ ಹಿಂದೂಗಳಿಗೆ ಭಾರತದಲ್ಲೊಂದು ಆಶ್ರಯವನ್ನು ಕಲ್ಪಿಸಿಕೊಡುವ ಕೆಲಸಕ್ಕೆ ಭಾರತ ಸದ್ಯಕ್ಕೆ ಮುಂದಾಗಬೇಕಾದ ಅಗತ್ಯ ದೊಡ್ಡ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಇದು ಗೆಳೆಯರೇ, ಭಾರತದ ಮಾತನ್ನು ಕೇಳದೆ ಸೇನಾ ಮುಖ್ಯಸ್ಥನನ್ನು ಆಯ್ಕೆ ಮಾಡಿಕೊಂಡು ಆತನನ್ನು ನಂಬಿ ಬಾಂಗ್ಲಾ ಪ್ರಧಾನಿ ಅನಾಹುತವನ್ನು ತಮ್ಮ ತಲೆ ಮೇಲೆ ಹೇಳಿಕೊಂಡಿದ್ದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.